ನಮಸ್ಕಾರ, ಮಹಾಯುಧ ನ್ಯೂಸ್ಗೆ ಸ್ವಾಗತ. ಎಲ್ಐಸಿ ಜೀವ ವಿಮಾ ಪ್ರತಿನಿಧಿಗಳ ಅಭ್ಯುದಯ ಸಂಘದ ವತಿಯಿಂದ ನಿನ್ನೆ ಅಥಣಿಯಲ್ಲಿ ರಾಘವೇಂದ್ರ ಮಂಟಪ ಹಾಲ್ನಲ್ಲಿ ಅಥಣಿ ಮತ್ತು ರಾಯಭಾಗ ಎಲ್ಐಸಿ ಪ್ರತಿನಿಧಿಗಳಿಂದ ವಾರ್ಷಿಕ ಸರ್ವಸಾಧಾರಣ ಸಭೆ ಮತ್ತು ವ್ಯಕ್ತಿತ್ವ ವಿಕಸನ ಶಿಬಿರ ಜರುಗಿತು. ಈ ಸಂಘದ ವತಿಯಿಂದ ಮುಖ್ಯ ಉದ್ದೇಶಗಳಾದ ಎಲ್ಐಸಿ ಏಜೆಂಟ್ಗಳ ಕುಂದುಕೊರತೆಗಳನ್ನು ಆಲಿಸಿದ್ರು. ಕೇಂದ್ರ ಸರ್ಕಾರದ IRDA ವತಿಯಿಂದ ಬೇಜವಾಬ್ದಾರಿ ಕಾಯ್ದೆಯಿಂದ ಪ್ರತಿನಿಧಿಗಳ ಮೇಲೆ ಒಂದು ವೃತ್ತಿಯ ಮೇಲೆ ಮಾರಕ ಕಾನೂನುಗಳನ್ನು ತರುವ ತಯಾರಿಯಲ್ಲಿದೆ ಅಂತ ಇದರ ಕುರಿತು ಹೋರಾಟದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಕುರಿತು ಸಂಘದ ಸದಸ್ಯರಾದ ವಿಭಾಗದ ಹಿರಿಯ ಪ್ರತಿನಿಧಿ ಪ್ರಭಾಕರ್ ಚವಾಣ್ ಅವರು ಮಾತನಾಡಿದರು. ಇನ್ನು ಎಲ್ಐಸಿ ಶಾಖೆ ಅಥಣಿ ಮುಖ್ಯ ವ್ಯವಸ್ಥಾಪಕರಾದ ಪ್ರಕಾಶ್ ಶಿಬಾಟೆ ಹಾಗೂ ಆಡಳಿತಾಧಿಕಾರಿ ಸುದರ್ಶನ್ ಇಂಗ್ಲೆ, ಉಪವಿಭಾಗಾಧಿಕಾರಿಗಳಾದ ಪ್ರಕಾಶ್ ಕಾಂಬ್ಳೆ, ಅಭಿವೃದ್ಧಿ ಅಧಿಕಾರಿಗಳಾದ ನಾಗರಾಜ್ ದಾಸರ್ ಹಾಗೂ ಹುಗಾರ್ ಇವರೆಲ್ಲ ಕೂಡ ಎಲ್ಐಸಿ ಅಧಿಕಾರಿಗಳ ಬಳಗ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇವರ ಸಮ್ಮುಖದಲ್ಲಿ ಹೆಚ್ಚಿನ ಪಾಲಿಸಿಗಳು ತರುವ ಮೂಲಕ ಒಳ್ಳೆ ಕೆಲಸ ಮಾಡಿ MDRTದ ಪ್ರತಿನಿಧಿಗಳಿಗೆ ಸನ್ಮಾನವನ್ನು ಮಾಡಿದರು ಹಾಗೂ ಪ್ರತಿನಿಧಿ ಸುನಿಲ್ ಪವಾರ್ ಇವರು ನಿರೂಪಣೆ ಮಾಡಿದರು ಹಾಗೂ ಸಂಘದ ಅಧ್ಯಕ್ಷರು PM ಗೋಂಡೆ ಹಾಗೂ ಸಂಘದ ಸದಸ್ಯರು ಪ್ರತಿನಿಧಿಗಳು ಪ್ರಭಾಕರ್ ಚವಾಣ್, ರಾಜು ವಾಗ್ಮೋರೆ, ಚಂದು ಪಾಟೀಲ್, ಮಂಜುನಾಥ್ ಮಾದರ್, ಸುನಿಲ್ ಪವಾರ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. दासर जी, SBA डेवलपमेंट ऑफिसर और तमाम विमा प्रतिनिधि बंधु और भाइयों और बहनों, मैं सुबह से देख रहा हूँ संघटन जो संबंध जीवंत इो रीत प्रति वर्ष नाम दर्शन संबंध नानू नि जो यहा सदर्भदू नानी ಏಜೆಂಟ್ ಆಗಿದ್ದೆ. ವರದಿ ಮಂಜುನಾಥ್ ಮಾದರ್, ಮಹಾಯುಧ ನ್ಯೂಸ್ ಅಥಣಿ.